ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರ ಒಂದು ರೀತಿ ಕಾಂಗ್ರೆಸ್ ಅವರು ಇಲ್ಲಿ ಸತತವಾಗಿ ಬರ್ತಾ ಇದ್ದಾರೆ ಕಮರುಲ್ ಇಸ್ಲಾಮ್ ಹಿಂದೆ ಇಲ್ಲಿ ಅವ್ರದೇ ಕ್ಷೇತ್ರ ಗೆಲ್ತಾ ಇದ್ದಾರೆ ಇಂದ ಒಂದು ರೀತಿ ಮುಸ್ಲಿಮ್ ಮತ್ತು ಅಲ್ಪಸಂಖ್ಯಾತ ಮತಗಳು ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ ಹೀಗಾಗಿ ಮುಸ್ಲಿಂ ಅಭ್ಯರ್ಥಿಗಳು ಟಿಕೆಟ್ ಕೊಡ್ತಾಯಿದ್ರು ಕಮರುಲ್ ಬರ್ತಾ ಇದ್ರು ಅವರ ನಿಧನದ ಬಳಿಕ ಅವರ ಪತ್ನಿ ಖನಿಜಾ ಫಾತಿಮಾಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತು ಅವರು ಕೂಡ ಗೆದ್ದರು ಈಗ ಸಿಟ್ಟಿಂಗ್ ಎಮ್ ಎಲ್ ಎ ಅವರು ಖನಿಜಾ ಫಾತಿಮಾ ಕಾಂಗ್ರೆಸ್ಸಿಂದ ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಅವ್ರಿಗೆ ಟಿಕೆಟ್ ಕೊಡಬಹುದು ಈಗ ಇನ್ನು ಬಿ ಜೆ ಪಿಯಿಂದ ಚಂದು ಪಾಟೀಲ್ ಆಕಾಂಕ್ಷಿ ಆಗಿದ್ದಾರೆ ಟಿಕೆಟ್ ನನಗೆ ಕೊಡಿ ಅಂತ ಇಲ್ಲಿ ಒಂದು ರೀತಿ ಹಿಂದೂ ವರ್ಸಸ್ ಮುಸ್ಲಿಂ ಮತಗಳ ವೋಟ್ ಬ್ಯಾಂಕ್ ಹೆಂಗೆ ನಡೀತಂದ್ರೆ ಹಿಂದೂ ವರ್ಸಸ್ ಮುಸ್ಲಿಂ ಅಂತಾರೆ ಸೊ ಕಾಂಗ್ರೆಸ್ಸಿಂದ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಬಿ ಜೆ ಪಿಯಿಂದ ಹಿಂದೂ ಅಭ್ಯರ್ಥಿಗೆ ಟಿಕೆಟ್ ಕೊಡೋದು ಕನ್ಫರ್ಮು ಚಂದು ಪಾಟೀಲಲ್ಲಿ ಆಕಾಂಕ್ಷಿ ಆಗಿದ್ದಾರೆ ಇನ್ನು ಜೆ ಡಿ ಎಸ್ಸಿಂದ ನಾಸೀರ್ ಹುಸೇನ್ ನಿಂತ್ಕೊಳ್ಬಹುದು ಎಲೆಕ್ಷನ್ಗಳಲ್ಲಿ ಹಾಗಾಗಿ ಮುಸ್ಲಿಂ ಮತಗಳು ಡಿವೈಡ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಮುಸ್ಲಿಮರು ಕಾಂಗ್ರೆಸ್ನ ಕೈ ಇಡ್ತಾರೆ ಅನ್ನೋ ಒಂದು ನಂಬಿಕೆ ಕಾಂಗ್ರೆಸ್ಗಿರೋದು ಸೊ ಹೀಗಾಗಿ ಕರ್ನಾಟಕ ಟಿವಿಯ ಡಿಸೆಂಬರ್ ಸಾವಿರ ಪ್ರಕಾರ ಕಲಬುರಗಿ ಉತ್ತರ ಕ್ಷೇತ್ರ ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ನ ಪರವಾಗಿದೆ ಖನಿಜಾ ಫಾತಿಮ್ ಅಲ್ಪ ಮುನ್ನಡೆಯನ್ನು ಸಾಧಿಸಿದರೆ ಶಿವ ಕಲಬುರ್ಗಿ ಉತ್ತರ ಎಸ್ ಕಮರ್ಲಾ ಇಸ್ಲಾಂ ಇಲ್ಲಿ ದಳದಿಂದ ಎಂ ಐ ಈ ಎಲ್ಲಾ ಕಡೆಯಿಂದ ಗೆದ್ಕೊಂತಾರೆ ಅವರು ಒಂದ್ ರೀತಿ ರೆಬಲ್ ಲೀಡರ್ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಅಲ್ಪಸಂಖ್ಯಾತರ ಅವರಿಗೆ ಓಟ್ ಹಾಕ್ತಾರೆ ಚಂದೂಟೀಲ್ ಕಡೆಗಳಿಗೆ ಬದ್ ಸೋತರು ಸ್ವಲ್ಪ ಸೋತ್ರು ಅಂಡ್ ಜೆಡಿ ಎಸ್ ಇಂದ ನಾಸೀರ್ ಹುಸೇನ್ ಕಂಟೆಸ್ಟ್ ಮಾಡ್ತಾರೆ ಅಂತಿದೆ ಖನಿಜಾ ಫತಿಮ್ ಅವರು ಅವ್ರ ಮಗ ಈ ತರದೆಲ್ಲ ಚರ್ಚೆ ಇದೆ ಬಟ್ ಯಾರೇ ನಿಂತ್ಕೊಂಡ್ರಲ್ಲಿ ಅಲ್ಪಸಂಖ್ಯಾತರು ಗೆಲ್ತಾರೆ ಚಂದೂ ಪಾಟೀಲ್ ಟಫ್ ಆಗಿ ಕೊಟ್ಟರು ಅವ್ರ ತಂದೆ ಬಿಜಿ ಪಾಟೀಲ್ ಎಂ ಎಲ್ ಸಿ ಚಂದೂ ಪಾಟೀಲ್ ಆಕ್ಟಿವ್ ಪರ್ಸನ್ ಬಟ್ ಗಂಗಾವತಿಗೆ ಹನುಮಾಲಯ ಹಾಕೊಂಡು ಹೋದಾಗೆಲ್ಲ ಜನಾರ್ದನ್ ರೆಡ್ಡಿ ಎಲ್ಲ ಮಾತಾಡ್ಸಿದ್ರು ಬಟ್ ಏನೇ ಆದ್ರೂ ಚಂದೂ ಪಾಟೀಲ್ ಇಲ್ಲಿ ಗೆಲುವಿನ ನಗೆ ಬೇರುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಂಗಿಲ್ಲ ಚಾನ್ಸಸ್ ಚಾನ್ಸಸ್ ಕಡಿಮೆ ಮಿರೇಕಲ್ ಆಗ್ಬೇಕು ಅಲ್ಪಸಂಖ್ಯಾತ ಮತಗಳು ಸ್ಪ್ಲಿಟ್ ಆದ್ರೆ ಓಳ ಆದ್ರೆ ವಿಭಾಗ ಆದ್ರೆ ಡಿವೈಡ್ ಆದ್ರೆ ಒಂದ್ ವೇಳೆ ಜೆಡಿಎಸ್ ತಗೊಂಡ್ಬಿಟ್ಟೆ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರು ಬುದ್ಧಿವಂತರಿದ್ದಾರೆ ಡಿವೈಡ್ ಆಗ್ಬಿಡ್ತದೆ ಅಂತ ಒಬ್ಬರಿಗೆ ಯಾರೋ ಅವರು ಯಾರೋ ಬಿಜೆಪಿ ಅವ್ರೆ ಅವ್ರು ಹಾಕ್ಬಿಟ್ಟವ್ರ ಏನೋ ಬಿಡ್ತೀವಿ ಅನ್ಕೊಂಡ್ರ ಭ್ರಮೆ ಅವರು ನಾವ್ ಹಿಂಗ್ ಓಟ್ ನಮ್ದು ಅಂಚೋಗದ್ರಿಂದ ಇನ್ನೊಬ್ಬ ಯಾರೋ ಅಂತ ಅವಕಾಶ ಕೊಡಲ್ಲ ನೀಟ್ರಿಗೆ ಓಟ್ ಹಾಕ್ಬಿಟ್ಟು ಅವ್ರು ಏನ್ ಮಾಡ್ಬೇಕು ಮಾಡ್ತಾರ ಯಾವ್ದೇ ಡೌಟ್ ಇಲ್ಲ ಬಟ್ ಕಲಬುರ್ಗಿಯ ಉತ್ತರದಲ್ಲಿ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿ ಮುರುಡಿನ ಕಾಯ್ಕೊಂಡಿದ್ದಾರೆ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ